ಒಂದು 500 ಲೀಟರ್ ಹಾಕ್ತೀವಿ ಬೆಳಗ್ಗೆ ಒಂದು 250 ಸಾಯಂಕಾಲ ಒಂದು 250 ಹಾಕ್ತಾ ಇದ್ದೀವಿ ಬಿಲ್ ಒಂದು 14 ರಿಂದ 1500 ರೂಪಾಯಿ ಡೈಲಿ ಪೇಮೆಂಟ್ ಬರುತ್ತೆ ಎಲ್ ಟೈಮ್ ಮೇವ್ ಹಾಕೋದಷ್ಟೇ ನಮ್ಮಲ್ಲಿ ಈ ಫಾರಮಲ್ಲಿ ಬಿಟ್ಟು ಎಷ್ಟು ಬಿಡ್ತೀವೋ ಅದು ಕಾಡಲ್ಲಿ ನ್ಯಾಚುರಲ್ ಆಗಿ ಹೆಂಗೆ ಓಡಾಡ್ತೋ ಹಂಗಿರಬೇಕು ಅಂದರೆ ಕಾಲು ಮತ್ತು ಇನ್ನು ಮೇಲ್ಗಡೆ ಸೊಂಟ ನೋಡ್ತೀವಿ ಮತ್ತು ಕೆತ್ತಲುಗಳು ನೋಡ್ತೀವಿ ಸರ್ಕಾರದ ಸವಲತ್ತುಗಳು ಇಲ್ಲವೇ ಇಲ್ಲ ಬಿಡಿ ನನಗೂ ಏನೋ ಒಂದು ಆಸೆ ಇದೆ ಪಂಜಾಬಿಂದ ಹಸುಗಳು ತರಬೇಕು ಅದೇನೋ ಮಿಲ್ಕಿಂಗ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಿಚಯ ಮಾಡಿಕೊಡಿ ಸರ್ ಶಂಕರ್ ಅಂತ ಹಿರಿಸೇವೆ ನಮ್ಮ ಮೂಲತಃ ಇದೇ ಹಿರಿಸೇವೆನೆಯ ಏನು ಅಂತಂದರೆ ನಾವು ಮೊದಲು ಮಾಡಿದ ಫಾರಮು ಅದು ಕುರಿಗೆ ಅಂತ ಮಾಡಿದ್ದು ಕುರಿ ಇದಾದಮೇಲೆ ಕುರಿಗಳ ರೇಟ್ ಜಾಸ್ತಿ ಆದ್ದರಿಂದ ನಾವು ಹಸುಗೆ ಕನ್ವರ್ಟ್ ಆದ ಹಸುಗಳು ಮಾಡಿದ್ಮೇಲೆ ಪರವಾಗಿಲ್ಲ ಆದಾಯ ಇದೇನಿಲ್ಲ ಬಟ್ ಏನು ಅಂತಂದರೆ ನಮಗೆ ಸರಿಯಾದ ಒಂದು ಮೇವುಗಳು ಸಿಗಲ್ಲ ಸರ್ಕಾರದ ಸವಲತ್ತುಗಳು ಇಲ್ಲವೇ ಇಲ್ಲ ಬಿಡಿ ಒಬ್ಬ ಡಾಕ್ಟ್ರು ಇಲ್ಲಿ ಏನಾಗಿದೆ ಅಂದರೆ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅವ್ರಿಗೆ ಏನಾರ ನಾವು ಫೋನ್ ಮಾಡಿ ಹೇಳಿದ್ರೆ ಎಂಟೇರ್ ಹೆಚ್ಚುಗಡೆ 4-5 ಹೋಬಳಿಗೆ ಒಬ್ಬರು ಡಾಕ್ಟ್ರ್ ಮಾಡಿದ್ದಾರೆ ಅವ್ರಿಗೆ ಬರೋಷ್ಟೊತ್ತಿಗೆ ಹಸುಗಳೆಲ್ಲ ಇದಾಗಿದ್ದಾವೆ ಯಾವ ಒಂದು ಒಂದೇ ಒಂದು ಹುಷಾರಿಲ್ಲ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಂಥ ಡಾಕ್ಟ್ರುಗಳಿಲ್ಲ ಈಗ ಟೋಟಲ್ ಎಷ್ಟು ಹಸು ಇದೆ ಈಗ ಸರ್ ಈಗ ಒಂದು 82 ಇದೆ 82 82 ಅಂದರೆ ಕರುಗಳು ಸೇರಿಸಿ ಮಿಲ್ಕಿಂಗ್ ಒಂದು 40 ಅದರಲ್ಲಿ ಡ್ರೈ ಆಗಿರೋ ಒಂದು 20 ಇನ್ನು 20 ಕರುಗಳವೆ ಯಾವ ಥರ ಸರ್ ಶೆಡ್ಡು ನಾವು ಫಸ್ಟ್ ಮಾಡಿದ್ದು ಭಾರಿ ಒಂದು ಕಡಿಮೆ ಮಾಡಿದ್ದು ಅದೇನು ಹೇಳಿದ ಕುರಿಗೆ ಅಂತ ಮಾಡಿದ್ದೆ ಆಮೇಲೆ ಏನಾಯಿತು ಹಸುಗಳು ಇದು ಗೊಜ್ಜೆ ಆಗದಂತೆ ಫುಲ್ ಇದು ಮಾಡಿದ್ದು ಹೆಚ್ಚು ಕಡಿಮೆ ಇಲ್ಲಿಗೆ ಒಂದು ಇದು 30 ಗುಂಟೆ ಜಮೀನಿದು ಸರ್ ಇದು ಒಟ್ಟು ಟೋಟಲ್ ಆ ಇದಳಿಕೆ ನಾವು ಎಲ್ಲೂ ನೀರಿನ ವ್ಯವಸ್ಥೆಗೆ ಮತ್ತೊಂದು ಎಲ್ಲಕ್ಕೂ ಇದಾಗಬಾರ್ದು ಒಳಗಡೆ ನೀರು ಗಲೀಜಾಗಬಾರ್ದು ಅಂತ ಈ ಶೆಡ್ಡು ನಾನು ನಿಮ್ಗೆ ನೋಡ್ತಾ ಇದ್ದಿಲ್ಲ ಕಣ್ಣು ಮುಂದೆ ಆ ಟೈಪ್ ರೆಡಿ ಮಾಡ್ಕೊಂಡಿಲ್ಲ ಸರ್ ಸ್ವಲ್ಪ ಸರ್ ಇದು ಶೆಡ್ ನಮಗೆ ಒಳಗಡೆ ಏನಾಯ್ತು ಅಂದರೆ ಅಕ್ಕಪಕ್ಕ ಚಿರತೆಗಳು ಎಲ್ಲ ಬರೋ ಒಂದು ಇದಾಗ್ಬಿಡ್ತು ಸೆಕ್ಯೂರಿಟಿ ಇಲ್ದಂಗೆ ಆಯಿತು ಅದಕ್ಕೋಸ್ಕರ ನಾವೆಲ್ಲ ಸೆಕ್ಯೂರಿಟಿಗೋಸ್ಕರ ಈ ಶೆಡ್ಡನ್ನ ಸೇಫ್ಟಿಗೆ ಈ ಟೈಪ್ ಮಾಡ್ಕೊಂಡು ಇಲ್ಲ ಫ್ರೀ ಆಗಿದ್ರೆ ಬರ್ಡನ್ ಮಾಡ್ಕೊಳ್ಳೋಂಗೆ ಕಡಿಮೆ ಬಜೆಟಲ್ಲಿ ಈ ಹಸುಗಳು ಸಾಕ್ಬೋದು ಬಿಡಬೇಕು ಬಿಟ್ಟು ಎಷ್ಟು ಬಿಡ್ತೀವೋ ಅದು ಕಾಡಲ್ಲಿ ನ್ಯಾಚುರಲ್ ಆಗಿ ಹೆಂಗೆ ಓಡಾಡ್ತೋ ಹಂಗಿರಬೇಕು ಈ ಪ್ರಾಣಿನೇ ಕಾಡಿನ ಪ್ರಾಣಿ ನೀವು ನಾವು ಕರ್ಕೊಂಬಂದು ಇಲ್ಲಿ ಮುಗುದಾರ ಹಾಕಿ ನಾವು ಮೇವು ಹಾಕೊಂಡು ಹಾಲು ಕರ್ಕೊಂಡು ಹಾಲು ರೂಢಿ ಮಾಡೋದು ಅಷ್ಟೇ ನಾವು ಹಂಗೆ ನ್ಯಾಚುರಲಾಗಿ ಬಿಡಬೇಕು ಬಿಟ್ಟರೆ ಓಕೆ ಹೆಲ್ತಿ ಮತ್ತು ಅವಕ್ಕೇನು ಬೇಕೋ ಫುಡ್ ಬೇಕಾದ್ರೆ ತಿನ್ಕೋತವೆ ಬೇಕಾದಷ್ಟು ಬೇಡ ಅಂತಂದರೆ ಆರಾಮಾಗಿ ಬಂದು ರೆಸ್ಟ್ ಆಗತ್ತವೆ ಸರ್ ನೀವು ಹಸು ಸಾಕಾಣಿಕೆ ಹೆಂಗೆ ಬಂದಿದ್ದು ಚಿಕ್ಕ ವಯಸ್ಸಿನ ಮಾಡ್ತಾ ಇದ್ರೆ ಯಾವ ಥರ ಸರ್ ನಾವು ಎಮ್ಮೆ ಕಟ್ಕೊಂಡಿದ್ದೇವೆ ಸರ್ ಹೆಚ್ಚು ಕಡಿಮೆ ನಾನು ಹೇಳ್ತಾ ಇರೋದು 40 ನಮ್ಮ ಅಜ್ಜಿ ಕಟ್ಟಿದ್ರು ಅದರಲ್ಲೇ ಹಾಲು ಕರಿತಿದ್ದೋ ಅದರಿಂದ ಅನುಭವ ಕಡಿಮೆ ಇತ್ತು ಯಾರೋ ನಿಮ್ಮಂಥ ಹಂಗೆ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ನಮ್ಮ ಇದರಲ್ಲಿ ಕುರಿ ಮಾಡುವಂತ ಮಾಡೋ ಕುರಿ ಜೊತೆಗೆ ಹಸುಗಳು ಬೇಕು ಅಂತ ಒಂದು 10 ಮಾಡೋ ಅದ್ರ 10 ಜೊತೆಗೆ ಹಿಂಗೆ ಇಂಪ್ರೂವ್ ಮಾಡ್ಕೊಂಡು ಅಷ್ಟೇ ಇಷ್ಟು ಹೆಂಗೆ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಇದನ್ನು ಲೋಕಲಲ್ಲಿ ತಂದೋ ಒಂದು ಇಲ್ಲಿ ಕೋಲಾರದಲ್ಲಿ ಒಂದು 10 ತಂದಿದ್ದೋ ಮತ್ತು ಇನ್ನು ಲೋಕಲಲ್ಲಿ ಒಂದು 10 ತಂದಿದ್ದೋ ಹಿಂಗೆ ಒಂದು 15 ಒಂದು ಒಟ್ಟಲ್ಲಿ 30 ಹಸುಗಳು ಮಾತ್ರ ಮಾರ್ಕೆಟಿಂಗ್ ತಗೊಂಡಿದ್ದು ನಾವು ಅದ್ರ ಕರುಗಳು ಬಂದವನ್ನೇ ನಾವು ಬ್ರೀಡಿಂಗ್ ಮಾಡ್ಕೊಂಡಿದ್ದೀವಿ ಈಗ 80 ಒಂದು ನಾವು ತಂದಿದ್ದೆ ಒಂದು 35-40 ಹಸುಗಳು ತಂದಿದ್ದೋ ಅದರಲ್ಲೇ ಬ್ರೀಡ್ ಮಾಡ್ಕೊಂಡು ಕರುಗಳು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ವಿ ಇಂಪ್ರೂವ್ ಮಾಡ್ಕೊಂಡಿದ್ವಿ ಅಷ್ಟೇ ಡೈಲಿ ರೋಟೀನ್ ಹೆಂಗಿರ ಸರ್ ಬೆಳಗ್ಗೆ ಎತ್ಕೊಳ್ಳೇನೆ ಬೆಳಗ್ಗೆ ನಾವು 4:30 ಹೇಳಬೇಕು 4:30 ಇದ್ದರೆ ನಮ್ಮ ಮಿಸ್ಸಸ್ ಬರ್ತಾರೆ ಬಟ್ ನಾನೆಲ್ಲ ಹೊರಡಿಕ್ಕೆ ಹೋದ್ರೆ ಬಂದರೆ ಹಾಲು ಕರೆಯೋ ಮಿಷಿನ್ ಇದೆ ಬಟ್ ಸ್ಟಾರ್ಟ್ ಮಾಡ್ಕೊಂಡು 4:30 ಮಾಡ್ಕೋತಾರೆ 6 ಗಂಟೆಗೆ ಕಂಪ್ಲೀಟ್ ಮಾಡ್ಬಿಡ್ತಾರೆ ಹಾಲಿಂದು ಹಾಲಿಂದೆಲ್ಲ ಕಂಪ್ಲೀಟ್ ಆದಮೇಲೆ ಇನ್ನು ಕರುಗಳಿಗೆ ಹಾಲು ಕುಡಿಸೋದು ಇನ್ನು ಅದಾದಮೇಲೆ ಇನ್ನು ಕ್ಲೀನ್ ಮಾಡ್ಕೊಳ್ಳೋದು ಅವೆಲ್ಲ ಬಂದು 10:30-11 ಗಂಟೆವರೆಗೂ ಇವ್ರ ಡ್ಯೂಟಿ ಆಗುತ್ತೆ 10-11 ಡ್ಯೂಟಿ ಕ್ಲೋಸ್ ಮಾಡ್ಕೋತಾರೆ ತಿರೇ ಇನ್ನು 3 ಗಂಟೆಗೆ ನೋಡಿ ಈಗ ನಿಮ್ಮ ಯಥಾಸ್ಥಿತಿ ಮಾಡ್ತಾಯಿದ್ರು ಕ್ಲೀನ್ ಮಾಡ್ಕೋತಾ ಇರ್ತಾರೆ ಈಗ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಹಾಲು 5-6 ಹಾಲು ಕರೆಯೋದನ್ನು ಕ್ಲೋಸ್ ಮಾಡ್ತಾರೆ 6:30 ಆಮೇಲೆ ಮೇವು ಗೀವು ಹಾಕೋದು ಅವಕ್ಕೆ ಯಾವುದಾದ್ರು ಟ್ರೀಟ್ಮೆಂಟ್ ಡಾಕ್ಟ್ರ್ ಇಟ್ಟರು ಬರ್ತಾರೆ ಅಂದರೆ ವೇಟ್ ಮಾಡಿ ಇದು ಮಾಡೋದು ಇಷ್ಟರಲ್ಲೇ ನಡೀತಾ ಇದ್ದಾರೆ ಎಲ್ ಟೈಮ್ ಮೇವು ಹಾಕೋದಷ್ಟೇ ನಮ್ಮಲ್ಲಿ ಈ ಫಾರಮಲ್ಲಿ ಬೇರೆ ಇದ್ರಂಗೆ 4 ಟೈಮು 5 ಟೈಮ್ ಹಾಕ್ಬೇಕು ಅಂತ ಇಲ್ಲ 2 ಟೈಮ್ ಸಾಕು ಅದಕ್ಕೆ ಕರೆಕ್ಟಾಗಿ ಮೇಂಟೈನ್ ಮಾಡೋದಾರೆ 2 ಟೈಮ್ ಏನು ಹಾಕ್ತೀರಿ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಾ ಸರ್ ಒಂದು ಹಸುಗೆ ಬಂದು ನಾವು ಒಂದು 10-15 ಕೆಜಿ ಸೇಲೇಜ್ ಹಾಕ್ಬೇಕು ಅಂತ ಒಂದು ಅವರೇಜ್ ನಮ್ಮದು ಹಾಕ್ತೀವಿ 15 ಕೆಜಿ ಲೆಕ್ಕಾಚಾರದಲ್ಲಿ ಹಾಕತ್ತೀವಿ ಅದರಲ್ಲಿ ಒಂದು ಹಸು ಜಾಸ್ತಿ ತಿನ್ನುತ್ತೆ ಒಂದು ಕರುಗಳು ಕಡಿಮೆ ತಿನ್ನುತ್ತೆ ಹಾಗಾಗಿ ಮೇಂಟೈನ್ ಇದ್ರೆ ಮತ್ತು ಇನ್ನು ಅದರಲ್ಲೇ ಫೀಡ್ಸ್ ಎಕ್ಸ್ಟ್ರಾ ಹಾಕತ್ತೀವಿ ಹಾಗೆ ಅಂತಾರೆ ಮಿಲ್ಕಿಂಗಿಗೆ ಸಪ್ರೇಟ್ ಬಿಟ್ಕೊಂಡಿದ್ದೀವೋ ಮಿಲ್ಕಿಂಗಿಗೆ ಫೀಡ್ಸ್ ಸಪ್ರೇಟ್ ಹಾಕತ್ತೀವಿ ಇನ್ನು ಗಬ್ಬ ಆದೋಕ್ಕೆ ಒಂದು ಸ್ವಲ್ಪ ಫೀಡ್ಸು ಸಪ್ರೇಟ್ ಹಾಕತ್ತೀವಿ ಕರುಗಳಿಗೆ ಸಪ್ರೇಟ್ ಫೀಡ್ಸು 3 ಬ್ಯಾಚ್ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲೇ ಕಾಣಿಸುತ್ತೆ ಇದು ಮಿಲ್ಕಿಂಗ್ದು ಆ ಗಬ್ಬಾದವು ಮತ್ತು ಆ ಕಡೆ ಕರುಗಳು ನೀವು ಆರ್ಗ್ಯಾನಿಕ್ ಹಾಲು ಕೊಡ್ತಾ ಇದ್ದೀನಿ ಅಂದ್ರಲ್ಲ ಯಾವ ಥರ ಅಂತ ಹೇಳ್ಬೋದಾ ಸರ್ ಆರ್ಗ್ಯಾನಿಕ್ ಅಂದರೆ ನಾವು ಹಾಕೋ ಫೀಡ್ಸ್ ಬಂದು ನಾವು ಸೈ ಅವಕ್ಕೆ ಹಾಕೋ ಫೀಡ್ಸ್ಗಳಲ್ಲಿ ಯಾವುದೇ ಆದ ಸ ಇದಿರಲ್ಲ ಇನ್ನು ಮೆಡಿಸಿನ್ಸ್ ಇರೋಲ್ಲ ನ್ಯಾಚುರಲ್ಲಾಗಿ ಜೋಳೋದು ಇದು ಮತ್ತು ಸೈಲೇಜು ನ್ಯಾಚುರಲ್ ಹಾಕತ್ತೀವಿ ಒಂದು ಆಂಟಿಬಯೋಟಿಕ್ ಇರೋ ಅಂಥ ಮೆಡಿಸಿನ್ಸ್ ಯಾವುದು ಹಾಕಲ್ಲ ಯೂರಿಯಾ ಮಿಕ್ಸ್ ಮಾಡಿರ್ತಾರೆ ಅವ್ಯಾವ ಹಾಕಲ್ಲ ನಿಮ್ಮ ನಾಟಿ ಹಸುಗಳಲ್ಲಿ ಏನು ಬರ್ತಿತ್ತು ಇದರಲ್ಲಿ ಅದೇ ಟೈಪಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಹಸುಗಳ ಆಯ್ಕೆ ಎಲ್ಲ ಹೆಂಗೆ ಮಾಡ್ತೀರಾ ಸರ್ ನಮ್ಮ ಸ್ನೇಹಿತರೊಬ್ಬರ ಜೊತೆಲೇ ಕರ್ಕೊಂಡೋಗಿವೆ ಬಟ್ ಹಸುಗಳು ಹೆಂಗೆ ಅಂದರೆ ಕಾಲು ಮತ್ತು ಇನ್ನು ಮೇಲ್ಗಡೆ ಸೊಂಟ ನೋಡ್ತೀವಿ
ಮತ್ತು ಕೆತ್ಲುಗಳು ನೋಡ್ತೀವಿ, ಮೇನ್ ಕೆತ್ಲೂ ಆ ಕೆತ್ಲಿಗೆ ಬರೋಂಥ ನರಗಳಲ್ಲೇ ಅಬ್ಸರ್ವ್ ಮಾಡ್ತೀವಿ ನಾವು. ಆ ಇದ್ರ ಮೇಲೆ ಬ್ರೀಡ್ ನೋಡ್ಬಿಟ್ಟು ತರ್ತೀವಿ ಲೆಂತು ಮತ್ತು ಆ ಇದಿರಬೇಕು. ಸರ್, ಈಗ ಇಷ್ಟು ಹಸುನ ಮೇಂಟೈನ್ ಮಾಡೋದಾದ್ರೆ ಈಸಿ ಅಲ್ಲ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ? ಸರ್, ನನಗೆ ನನ್ನ ಅರ್ಧಾಂಗಿನೇ ಮೇನು. ನನ್ನ ಮಿಸ್ಸಸ್ ಇರೋದ್ರಿಂದ ಅವ್ರು ಬರೋದು ಅಬ್ಸರ್ವ್ ಮಾಡ್ಕೊಳ್ಳೋದು ಎಲ್ಲನೂ ಅವರೇ ಜಾಸ್ತಿ. ಬಟ್ ನಾನು ಇವತ್ತು ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತು, ಟ್ರೀಟ್ಮೆಂಟ್ ಮಾಡೋದೇ ಆಗಲಿ, ಡಾಕ್ಟ್ರ್ ಥರ ಇಲ್ಲ ಯಾವ ಹಸುದು ಏನು ಅಂತ. ಈ ಹಸುಗಳು ಇಷ್ಟನ್ನೆಲ್ಲ ಬಾಯಲೇ ಡೈಲಿ ಎಂಟ್ರಿ ಆಗಿರುತ್ತೆ ಸರ್. ಒಂದು ಹಸುಗೆ ಹೆಸರು ಇದೆ, ಆ ಹೆಸರನ್ನ ಎಂಟ್ರಿ ಮಾಡ್ತಾರೆ. ನಮ್ಮ ಮಿಸ್ಸಸ್ಸೇ ಮೇಯ್ನ್ ಅದರಲ್ಲಿ. ಫುಡ್ ಫಾರ್ಮ್ ಮಾಡಬೇಕಾದ್ರೆ ಲೇಬರ್ ಇರಲೇಬೇಕಾ? ಸರ್, ಇದನ್ನು ನಮ್ಮಲ್ಲೂ 8 ಜನ ಜಾಸ್ತಿ ಆಯ್ತದು, ಇನ್ನೂ ಲೇಟೆಸ್ಟಾಗಿ ಬಂದಿದೆ. ಅವೆಲ್ಲ ಮಿಷಿನರೀಸ್ ಇಲ್ಲಿ ಹಾಯ್ಕೊಳ್ಳೋಕ್ಕಾಗಲ್ಲ ನಮ್ಮಲ್ಲಿ, ಅಷ್ಟೊಂಥರ ಸಪೋರ್ಟ್ ಇಲ್ಲ. ಹೇಳ್ದಲ್ಲ ನಮ್ಮ ಕರ್ನಾಟಕದಾಗಲಿ ಸಪೋರ್ಟ್ ಇಲ್ಲ ಅದು. ಆ ಥರ ಮಾಡೋದ ಆ ಥರ ಮಾಡಬೇಕು ಅನ್ನೋದಕ್ಕೋದ್ರೆ ಬರೀ ಕರೆಕ್ಟಾಗಿ ಬಂದರೆ 3 ಜನ ಸಾಕು, 100 ಹಸುಗಳು ಮೇಂಟೈನ್ ಮಾಡ್ಬೋದು ಅಂತ ಒಂದು 2 ಕಡೆ ನೋಡ್ಕೊಂಬಂದಿದ್ದೀವಿ. ಬಟ್ ಆ ತೇರಿ ಇಲ್ಲಿ ಮಾಡಬೇಕು ಅಂತಂದರೆ ಅಷ್ಟು ಬಜೆಟ್ ಹಾಕಬೇಕು, ಅಷ್ಟು ಬಜೆಟ್ ಆಗೋಷ್ಟು ನಮ್ಮಲ್ಲಿ ಇಲ್ಲ, ಆ ಕೆಪಾಸಿಟಿ ಇಲ್ಲ. ಇರೋದ್ರಲ್ಲೇ ಹೆಂಗಂಗೋ ಮೇಂಟೈನ್ ಮಾಡ್ಕೊಂಡು ಹೋಯ್ತು. ಸರಿ, ನೀವು ಪ್ರೆಸೆಂಟ್ ಎಲ್ಲಿಗೆ ಹಾಲು ಹಾಕ್ತಿದ್ದೀರಾ? ಸರ್, ನಾವೀಗ ತಿಪ್ಟೂರು, ಇಲ್ಲಿ ಅಕ್ಷಯ ಅಂತೇಳಿ ತಿಪ್ಟೂರು, ಇಲ್ಲಿಗೆ ಗಾಡಿ ಬರುತ್ತೆ, ಗಾಡಿಗೆ ಲೋಡ್ ಮಾಡ್ಕೊಂಡೋಗಿ ಕೂಲರ್ಗೆ ಹಾಕೊಂಡು ತಿಪ್ಟೂರಿಗೆ ಹೋಗುತ್ತೆ. ತಿಪ್ಟೂರಿಂದ ಬೇರೆ ಕಡೆಗೆ ಸಪ್ಲೈ ಮಾಡ್ಕೋತಾರೆ ಅವರು. ಸರ್, ಮೊದಲು ಲೆಕ್ಕ ಹಾಕೊಂಡ್ರೆ ಗೌರ್ಮೆಂಟ್ಗಿಂತ ಅಕ್ಷಯದಲ್ಲಿ ಜಾಸ್ತಿ ಕೊಡ್ತಿದ್ರು, ಬಟ್ ಈಕ್ವಲ್ಲು ಈಗ ಗೌರ್ಮೆಂಟ್ ಇದರಲ್ಲೇ ಡೈರಿಲೇ ಕೊಡ್ತಾ ಇದ್ದಾರೆ ಈಗ. ಬಟ್ ಅದೇ ಈಗ ಆಗ ಅಂತ ಹೇಳ್ತಾ ಇದ್ದಾರೆ. ಬಟ್ ಟಿಪ್ ಅಕ್ಷಯದವರು ಏನೋ ಈಗ ನೋಡ್ಬೇಕು, ಈ ತಿಂಗಳು ಕಳೆದ ಮೇಲೆ ರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತಾರೆ, ಮಾಡಲಿಲ್ಲ ಅಂದ್ರೆ ಗೌರ್ಮೆಂಟ್ಗೆ ಹಾಕಬಹುದು, ಏನು ತೊಂದರೆ ಇಲ್ಲ. ಗೌರ್ಮೆಂಟ್ಗೆ ಆ ರೇಟ್ ಕೊಡ್ತೀನಿ ಅಂತ ಅವ್ರಿಗೆ ಹಾಕ್ಬೋದು. ಇಲ್ಲಿ ಗೌರ್ಮೆಂಟ್ ಇದಕ್ಕೇನು ಮೆಥಡ್ ಏನಿಲ್ಲ, ಇದು ಅಕ್ಷಯಗೆ ಮಾತ್ರ ಐತಿ ಅಷ್ಟೇ. ಈ ಮೆಥಡ್ ಅಕ್ಷಯಗೆ ಫ್ರೀಯಾಗಿ ಬಿಡಬೇಕು, ಫ್ರೀಯಾಗಿರಬೇಕು ಹಸುಗಳಿಗೆ, ನ್ಯಾಚುರಲ್ ಓಡಾಡಬೇಕು ಅನ್ನೋ ಲೆಕ್ಕಾಚಾರ ಅವರು ಆ ತೇರಿ ಕಲಿಸಿದ್ದು. ಸರ್, ನಾನು ಹೇಳ್ತಾ ಇದ್ದೆ ಸರ್, ನಾನು ಮನೆ ಹತ್ರ ಇವತ್ತೇ ನಮ್ಮ ಫಾರಂ ಮಳಿಕೆ ಬೆಳಗ್ಗೆ ಟೈಮ್ ಒನ್ ಟೈಮ್ ಬಂದರೆ ಈಗ ಬಂದಿದ್ದೀನಿ ಅಷ್ಟೇ. ನಮ್ಮ ಮನೆಯವ್ರು ಮೇಂಟೈನ್ ಮಾಡ್ತಾರೆ, ಬಂದು ನೋಡ್ಕೋತಾರೆ, ಸಿ ಸಿ ಕ್ಯಾಮ್ರಾ ಇದೆ ಆರಾಮಾಗಿ ಆರಾಮಾಗಿ ಅವರು ಏನು ಮಾಡ್ತಾರೆ ಲೇಬರ್ ಏನಂತ ನೋಡ್ಕೋತಾರೆ. ಏನೋ ಪ್ರಾಬ್ಲಮ್ ಇದ್ದರೆ ನನಗೂ ಮೊಬೈಲ್ ಮೆಸೇಜ್ ಬರುತ್ತೆ, ನಾನು ಅದಿರ್ತೀನಿ. ಏನಾರ ಯಾರು ಏನಾರ ಐಟಮ್ ಬೇಕು ಅಂದರೆ ನಾನು ಅಲ್ಲಿಂದ ನಾನು ಫೋನ್ ಮಾಡಿ ಕಳಿಸ್ತೀನಿ. ನಾನು ಸುಮಾರು ಜನ ಹೇಳ್ತಾರೆ, ಮತ್ತೆ ಯು ಪಿ ಲೇಬರ್ಗಳೆಲ್ಲ ಇಟ್ಟರೆ ಹಸು ಫಾರಂ ಹಾಳಾಗುತ್ತೆ, ಮಾಡೋಕ್ಕಾಗಲ್ಲ ಅಂತಾರೆ. ಸರ್, ಅದು ಇಲ್ಲ ಸರ್, ಯು ಪಿ ಆರ್ ಇಲ್ಲದೆ ಹೋಗಿದ್ರೆ ನಾವು ಹಸು ಫಾರಂ ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ ಸರ್. ಯಾಕೆ ನಾವು ಎಲ್ಲೂ ಹೋಗಾಯ್ತು, ನಾವು ಈ ಬೇರೆ ನಮ್ಮಲ್ಲಿ ಲೋಕಲ್ ಲೇಬರ್ ಇಟ್ಕೊಂಡ್ರೆ ಒಂದು ಯಾವ್ದಾರ ಒಂದು ಸಣ್ಣ ಫಂಕ್ಷನು ಬಿಟ್ಬಿಟ್ಟು ಹೋಯ್ತಾ ಇರ್ತಾರೆ. ನಾವೆಲ್ಲಿ ಹೋದು ಯು ಪಿ ಆರ್ ಹಂಗಲ್ಲ, ಬಂದರೆ ವರ್ಷ ಪೂರ್ತಿ ಇರ್ತಾರೆ. ನೋಡಿ, ಈಗ ವರ್ಷ ಈಗ ಹೋಯ್ತೀನಿ ಅಂತಂದ್ರೆ ಬೇರೆ ಲೇಬರ್ ಅರೇಂಜ್ ಮಾಡ್ಕೊಳ್ತಾರೆ. ಅವರು ಅರೇಂಜ್ ಮಾಡಿಬಿಟ್ಟು ಅವರು ಹೋಗಿ 2 ತಿಂಗಳು ಇದ್ಬಿಟ್ಟು ತಿರುಗಿ ಅವರೇ ರಿಟರ್ನ್ ಬರ್ತಾರೆ. ನೋಡಿ, ಇವ್ರಿಗೆ ಬಂದು 5 ವರ್ಷ ಆಯ್ತು ನನ್ನ ಹತ್ರ, ಅವ್ರು ನೋಡ್ಕೊಳ್ಳೋ ರೀತಿನೂ ನಾವು ಹಂಗೆ ಇರ್ತದೆ. ಈಗ ಹೋದ್ರೆ ಒಂದೂವರೆ ತಿಂಗಳು ಬರೋದಿಲ್ಲ ಅವ್ರಿಗೆ, ಅವ್ರು ಬೇರೆ ಅರೇಂಜ್ ಮಾಡ್ಕೊಳ್ತಾರೆ. ಇರಬೇಕು ಕರೆಕ್ಟಾಗಿ ಅವ್ರು ಟೈಮ್ ಪೇಮೆಂಟ್ ಕೊಟ್ಕೊಂಡು ಅವರ ಸೆಕ್ಯೂರಿಟಿ ಅವ್ರ ಸೇಫಾಗಿ ನೋಡ್ಕೋತೀನಿ ಅಂತಂದರೆ 100% ಇರ್ತಾರೆ ಸರ್. ಯು ಪಿ ಆರ್ ಬಂದು 5 ವರ್ಷ ಆಯಿತು ನಮ್ಮ ಹತ್ರ ಅಂದರೆ ಕೇಳಿ, ಲೆಕ್ಕ ಕೇಳಿ, ನಮ್ಮ 5-6 ವರ್ಷ ಆಯಿತು ಅವ್ರು ಬಂದವರು. ಸರ್, ಲಾಭ ಪ್ರತಿಯೊಂದರಲ್ಲೂ ಇದೆ, ಬಟ್ ಅದನ್ನು ನಾವು ಯಾವ ರೀತಿ ರೂಢಿಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓನಾಗಿ ಯಾರೋ ಒಬ್ರು ಇರಲೇಬೇಕು, ಏನೇ ಲೇಬರ್ ಮಾಡಿದ್ರು ಓನಾಗಿ ಇದು ಮಾಡಿದ್ರೆ 100% ಲಾಭ ಇದೆ. 100% ಅಂತಂದರೆ ಒಂದು 25-30% ಲಾಭ ಇದೆ. ಸರ್, ಈಗ ನಾವು ಒಂದು 500 ಲೀಟ್ರ್ ಹಾಕ್ತೀವಿ, ಬೆಳಗ್ಗೆ 150, ಸಾಯಂಕಾಲ 150 ಹಾಕ್ತಾ ಇದ್ದೀವಿ. ಈಗ ಪೇಮೆಂಟು ಒಂದು ಲೀಟ್ರ್ ಕೇಳ್ತಾ ಇದ್ರು ಇಲ್ಲ ಟೋಟಲ್ ಮಂತ್ಲಿ ಒಂದು ಪೇಮೆಂಟ್ ಆದರೆ ಮಂತ್ಲಿ ವೈಸ ಇಲ್ಲ ವಾರದ ಯಾವ ಥರ? ಸರ್, ನಮಗೆ ಡೈಲಿ ಈಗ ಪೇಮೆಂಟ್, ಮೊದಲೆಲ್ಲ ಮಂತ್ಲಿ ಇತ್ತು, ಈಗೆಲ್ಲ ಹೆಚ್ಚು ಕಡಿಮೆ ಅವತ್ತಿಗವತ್ತೇ ಪೇಮೆಂಟ್ ಹಾಕ್ಬಿಡ್ತಾರೆ. ಅವತ್ತಿಗೆ 15,000-16,000 ರೂಪಾಯಿ ಬಿಲ್ ಬರುತ್ತೆ ನಮ್ಮದು ಡೈಲಿ ಪೇಮೆಂಟ್. ಈಗ ಮೊದಲು ವಾರಕ್ಕೊಂದ್ಸಲ ಇತ್ತು, ಮತ್ತು ತಿಂಗ್ಳಿಗೊಂದ್ಸಲ ಆಗಿತ್ತು, 15 ದಿನ ಮಾಡಿದ್ರು. ಈಗ ಅವತ್ತಿಗವತ್ತೇ ಪೇಮೆಂಟ್, ಅವತ್ತೇ ಮೆಸೇಜ್ ಬಂದ್ಬಿಡ್ತಾರೆ. ನಿಮಗೆ ಖರ್ಚೆಲ್ಲ ಕಳೆದು ಎಷ್ಟು ಉಳಿಬೋದು ಸರ್? ಖರ್ಚೆಲ್ಲ ಕಳೆದು ಒಂದು 3-4 ಸಾವಿರ ರೂಪಾಯಿ, ಈಗೇನು ತೊಂದರೆ ಇಲ್ಲ ಸರ್ ನಮಗೆ. ಡೈಲಿ ಹೆಚ್ಚಾಗಿ ಮಾಡೋರು ಕಡಿಮೆ ಹಸು ಮಾಡಬೇಕಾ ಜಾಸ್ತಿ ಹಸು ಮಾಡಬೇಕು? ಕಡಿಮೆ ಮಾಡಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಸರ್. ಕಡಿಮೆ ಮಾಡಬೇಕು ಫಸ್ಟು, ಒಂದು 10 ಹಸು ಮಾಡ್ಕೊಂಡ್ರೆ ಅದರ ಅನುಭವ ತಡೆ ಮಾಡಿದ್ರೆ ಉತ್ತಮ. ಬಿಟ್ಟರೆ ಒಂದೇ ಸಲ 5 ಅಂತ ಬಂಡವಾಳ ಹಾಕ್ಬಿಟ್ಟು, ಈ ಕೊರೋನಾದಲ್ಲಿ ಹೆಚ್ಚು ಕಡಿಮೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ಒಂದು 20 ಫಾರಂ ಮಾಡಿದ್ರು ಜನ. ದುಡ್ಡುಗಳು ಈಗ ಅಲ್ಲಿತ್ತಲ್ಲ, ಏನು ಮಾಡೋಕ್ಕೆ ಊರಲ್ಲಿ ಬಂದಿರಬೇಕು ಅಂತ ಹೇಳ್ಬಿಟ್ಟು ಹಸುಗಳು ಮಾಡಿ ಎಲ್ಲ ಹೆಚ್ಚು ಕಡಿಮೆ ಅರ್ಧ ದುಡ್ಡಿಗೆ ತಗೊಂಡು ಮಾರ್ಬಿಟ್ಟು ಸೆಡ್ ಹಾಕೊಂಡು ಎಲ್ಲ ಸೆಡ್ಗಳೆಲ್ಲ ಹಂಗೆ ಬಿದ್ದಿದೆ. ನಮ್ಮ ಸುತ್ತಮುತ್ತ ಹಳ್ಳಿ ಸುಮಾರು ಸಿಗ್ತದೆ ನಿಮಗೆ ಹುಡಿಕೊಂಡೋದ್ರೆ. ಬಟ್ ಏನು ಅಂತಂದರೆ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕು, ಎಕ್ಸ್ಪೀರಿಯೆನ್ಸ್ ಒಂದೊಂದೇ ತಗೊಂಡು ಮಾಡ್ಕೊಂಡು ಹೋದರೆ ತೊಂದರೆ ಏನಿಲ್ಲ. ಇದ್ರ ಜೊತೆಗೆ ಒಂದು 20 ಕುರಿ ಸಾಕೊಂಡ್ರೆ ಅದು ಸಾಕಾಣಿಕೆ ಚೆನ್ನಾಗಿದೆ ಸರ್. ಕುರಿದ್ರೆ ಮೇಂಟೈನ್ ಮಾಡಬೇಕಷ್ಟೇ, ಅದಕ್ಕೆ ಐಡಿಯಾ ಮಾಡಬೇಕಷ್ಟೇ. ನಿಮಗೆ ಮಾಡಿದಾಗ ಏನೋ ಪ್ರಾಬ್ಲಮ್ ಆಯಿತಾ ಹಸು ಸಾಕಾಣಿಕೆ? ಸರ್, ಆಗಿದೆ. ಸ್ಟಾರ್ಟಿಂಗಲ್ಲಿ ನಮಗೆ ಲೇಬರ್ಸೇ ಪ್ರಾಬ್ಲಮ್ ಆಗೋಯ್ತು ಸ್ಟಾರ್ಟಿಂಗಲ್ಲಿ.
ನಮ್ಮ ಮನೆ ಮಕ್ಕಳೆಲ್ಲ ಬಂದು ತೊಳೆಯೋ ಬಿಟ್ಟು ಅಷ್ಟೊಂಥರ ಇದಾಗಿತ್ತು. ಆಗ ಒಂದು ಒಂದು ಹೆಚ್ಚು ಕಡಿಮೆ ಒಂದು 3 ತಿಂಗಳು ನಾವು ಶ್ರಮ ಬಿದ್ದಿರೋದು ಏ ಫಾರಂ ಬೇಡ ಅನ್ನೋಲ್ಲ ಕಚೇರಿಗೆ ಬಂದಿದ್ದೋ ನಿಜ. ಬಟ್ ಆಮೇಲೆ ಏನಾಯಿತು ಅದು ಯಾವ ರೀತಿ ಮಾಡಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಬಂತು. ಹಿಂಗೆ ಡೈರೆಕ್ಟ್ ಕೇಳ್ಕೊಂಡು ಈಗೇನು ತೊಂದರೆ ಇಲ್ಲ. ಈಗೇನು ಲೇಬರ್ ಇಲ್ಲದೆ ಹೋದ್ರು ಮೇಂಟೈನ್ ಮಾಡೋವಷ್ಟು ಕೆಪಾಸಿಟಿ ಇದೆ. ನಾವು ಒಂದು 4 ಜನ ಬಂದ್ರೆ ಬಿಟ್ಟರೆ ಸಾಕು, ಮನೆಯವರೆಲ್ಲ ಬಂದಿರೋರೆ 100 ರಸ ಮೇಂಟೈನ್ ಮಾಡ್ಕೊಂಡ್ಬಿಡ್ತೀವಿ ಬೇಕಾದ್ರೆ. ಹಂಗಾಗಿ ಲೇಬರ್ ಏನು ತೊಂದರೆ ಇಲ್ಲ. ಲೇಬರ್ ಹೆಚ್ಚು ಕಡಿಮೆ 5 ವರ್ಷ ಆಯಿತು ನಮ್ಗೆ ಲೇಬರ್ ಪ್ರಾಬ್ಲಮ್ ಇಲ್ಲ ಬಿಡಿ. 5 ವರ್ಷದಿಂದ ಲೇಬರು ಕಂಟಿನ್ಯೂಸ್ ಆಗಿದ್ದಾರೆ. ಇಲ್ಲದೆ ಹೋದ್ರೂ ಯೋಚನೆ ಇಲ್ಲ, ನಾವು ಓನರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಸರ್, ಈಗ ದೊಡ್ಡ ಪ್ರಮಾಣದಲ್ಲಿ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾ? ಹಾಂ, ಇನ್ವೆಸ್ಟ್ಮೆಂಟ್ ಬೇಕು. ಸೆಡ್ಡಿಗಿಂತ ಜಾಸ್ತಿ ನಮಗೆ ಹಸುಗಳಿಗೆ ಜಾಸ್ತಿ ಬೇಕಾಗುತ್ತೆ, ಮಿಷಿನರಿ ಹಸುಗಳಿಗೆ. ಸೆಡ್ ಇಷ್ಟೊಂಥರ ಏನು ಬೇಕಿಲ್ಲ ಸರ್. ಸೆಡ್ ಬೇಡ ಮಾಡ್ಕೋತೀನಿ ಅಂದರೆ ನಿಮ್ಗೆ ಹಸುಗಳಿಗೆ ಬರೀ ನಿಲ್ಲಕ್ಕೆ ಮಾತ್ರ ಆದ್ರೆ ಸಾಕು, ಬೌಂಡ್ರಿ ಇದ್ದರೆ ಸಾಕು, ಅದು ಫ್ರೀಯಾಗಿ. ನೆಳ್ಳಿರ್ಬೇಕು ಅವ್ರಿಗೆ ಮೇಯ್ನ್ ಅಷ್ಟೇ. ನೆಳ್ಳಿರ್ಬೋ ಏನು ಅಂತಂದರೆ ಬಿಸಿಲು ಬೇಕಂದ್ರೆ ಬಿಸಿಲಿಗೆ ಬರಬೇಕು, ನೆಳ್ಳಿಗೋದ ನೆಳ್ಳಿಗೆ ಇರಂಗಿರ್ಬೇಕಷ್ಟೇ. ನಾವು ಅಂತಂದ್ರೆ ಅದು ಹೇಳ್ದಲ್ಲ ನಿಮಗೆ, ಸೊ ಕುರಿ ಮಾಡಿದ್ದೇವೆ ಸ್ಟಾರ್ಟಿಂಗಲ್ಲಿ, ಪಕ್ಕದ ಸುತ್ತಲೂ ಚಿರತೆಗಳು ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ಸೆಕ್ಯೂರಿಟಿಗೋಸ್ಕರ ಇಷ್ಟು ಮಾಡಿದ್ವಿ. ನಾ ಇಷ್ಟೊಂಥರ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ. ಸರ್, ಈಗ ನನಗೂ ಏನೋ ಒಂದು ಆಸೆ ಇದೆ, ಪಂಜಾಬಿಂದ ಹಸುಗಳು ತರಬೇಕು, ಅದೇನೋ ಮಿಲ್ಕಿಂಗ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಹೋಗಬೇಕು ಅಂದ್ಕೊಂಡಿದ್ದೀನಿ. ಏನಾಗಿದೆ ಈಗ ನಾನು 100 ರಸ ಕಟ್ಟಗಳದ, ನಾನು 50 ರಸ ಕಟ್ಟಿದ್ರೆ ಸಾಕಲ್ಲ, ಮಿಲ್ಕಿಂಗ್ ಚೆನ್ನಾಗಿ ಬರ್ತದೆ, ಅದನ್ನೇ ಸೇಫ್ ನೋಡ್ಕೋಬೋದಲ್ಲ. ಈಗ ಪ್ರೆಸೆಂಟ್ ನಿಮ್ಮಲ್ಲಿ ಪಂಜಾಬ್ ಇಲ್ವಾ? ಸರ್, ಪಂಜಾಬ್ ಒಂದು ಇಲ್ಲ ಸರ್, ತಂದಿಲ್ಲ. ಇಲ್ಲಿವರೆಗೆ ತರಬೇಕು ಅಂತ ಅನ್ಕೊಂಡಿದ್ದೀವಿ ಅಷ್ಟೇ, ತಂದಿಲ್ಲ. ಸರ್, ಹೊಸಬ್ರು ಮಾಡೋರಿಗೆ ಏನು ಹೇಳ್ತೀರಾ? ಹೊಸಬ್ರು ಮಾಡೋದಿದ್ರೆ ಒಂದು 10 ಹಸುಗಳು ಮಾಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆ ಎಕ್ಸ್ಪೀರಿಯೆನ್ಸ್ ತಗೊಂಡು ಏನೇ ತೇರಿ ಈ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಇವೆಲ್ಲ ನೋಡಿ ಅವರು ಮಾಡೋಕ್ಕೋಗಿ ಕೈ ಸುಟ್ಕೋಬೇಡಿ. ಬಟ್ ಶ್ರಮ ಬಿದ್ದರೆ ಫಲ ಇದೆ, ಶ್ರಮದ ಫಲ ಇದೆ. ಈಗ ನೋಡಿ, ನಾವು ಈ ಬರೀ 25-30 ವರ್ಷ ಬಂಡವಾಳ ಹಾಕಿದ್ದೋ, ಇಷ್ಟು ನೋಡಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಂತಂದಾಗ ಸ್ಟಾರ್ಟಿಂಗಲ್ಲಿ ಲಾಸು ಆಗಿದೆ, ಅದು ತಡ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ಕೊಂಡು ಈಗ ಇದಾಗಿದೆ, ಆರಾಮಾಗಿದ್ದೀವಿ.